ಹಾಯ್ ನಮಸ್ಕಾರ, ಕನ್ನಡ ಇಡಕ್ಕೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೂಟೂತ್ ಡಿವೈಸ್ ಅಂತ ಫ್ರೆಂಡ್ಸ್, ಹೋಮ್ ಥಿಯೇಟರ್ ಆಗಿರ್ಬೋದು ಅಥವಾ ಕಾರಲ್ಲಿ ಫ್ರೆಂಡ್ಸ್ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಆಯಿತು ಬ್ಲೂಟೂತ್ ಡಿವೈಸ್ ಅಂತ ಕರೀತಾರೆ, ಜೊತೆಗೆ ಫ್ರೆಂಡ್ಸ್ ಇದನ್ನು ಬ್ಲೂಟೂತ್ ಅಡಾಪ್ಟರ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಇದು ಈ ಥರ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಮೇನ್ ಡಿವೈಸು ಇದು. ಇದನ್ನು ನಿಮ್ಮ ಹೋಮ್ ಥಿಯೇಟರು ಬ್ಲೂಟೂತ್ ಇಲ್ಲ ಇದಿಲ್ಲ ಅಂದರು ನಿಮ್ಮ ಇದನ್ನು ಆಯಿತು ಯೂಸ್ ಮಾಡ್ಕೊಂಡು ಬ್ಲೂಟೂತ್ ಕನ್ವರ್ಟರ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಜೊತೆಗೆ ಫ್ರೆಂಡ್ಸ್ ಇದನ್ನು ನೀವು ಕಾರಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಿಮಗೆ ಈ ಡಿವೈಸಸ್ ಸೇಮು ನಿಮಗೆ ಫ್ರೆಂಡ್ಸ್, ಪೆನ್ ಡ್ರೈವ್ ಟೈಪೇ ಬಂದಿರುತ್ತೆ ಫ್ರೆಂಡ್ಸ್. ಇದ್ರ ಕಾಸ್ಟು 150 ರೂಪಾಯಿ ಒಳಗಿರುತ್ತೆ ಫ್ರೆಂಡ್ಸ್. ಈ ಡಿವೈಸಿನಲ್ಲಿ 3-4 ಟೈಪ್ ಇದೆ ಫ್ರೆಂಡ್ಸ್. ಅದೇನಂದ್ರೆ ಫ್ರೆಂಡ್ಸ್, ಈಗ ನೀವು ಪವರು ವಿತೌಟ್ ಪವರು ಫ್ರೆಂಡ್ಸ್, ಇದನ್ನು ನೀವು ಇದು ನೋಡ್ಬೋದು ಫ್ರೆಂಡ್ಸ್. ನನ್ನ ಹತ್ರ ಇರೋದು ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಇದನ್ನು ನಿಮ್ಮ ಪೆನ್ ಡ್ರೈವ್ ಹಾಕೋ ಜಾಗ ಇರ್ತಲ್ಲ ಫ್ರೆಂಡ್ಸ್, ಇದು ಅಲ್ಲಿ ಹಾಕ್ಕೊಂಡು ಆನಂತರ ಫ್ರೆಂಡ್ಸ್ ಇದನ್ನು ನೀವು ಆಕ್ಸ್ ಕೇಬಲ್ ಇರುತ್ತೆ ನೋಡಿ, ಆಕ್ಸ್ ಕೇಬಲನ್ನು ಅವ್ರ ಜೊತೆ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ಇಲ್ಲಿ ಕೂರಿಸ್ಕೊಂಡು ಆನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಕಾರ್ ಅಥವಾ ಹೋಮ್ ಥಿಯೇಟರ್ಗೆ ಇದನ್ನು ನೀವು ಆಕ್ಸ್ ಕೇಬಲ್ ಜಾಗದಲ್ಲಿ ಕೂರಿಸ್ಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ನೀವು ಈಗ ಮೂಡನ್ನು ನೀವು ಆಕ್ಸ್ ಕೇಬಲ್ ಈಗ ಕೊಟ್ಟಿರಬೇಕು ಫ್ರೆಂಡ್ಸ್. ಇದು ಐತಲ್ಲ ನನ್ನ ಹತ್ರ ಇರೋದು, ನೀವು ಡೈರೆಕ್ಟಾಗಿ ಇದನ್ನು ಚಾರ್ಜ್ ಮಾಡದೇ ಐತಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳೋದು. ಮತ್ತೊಂದು ಫ್ರೆಂಡ್ಸ್, ಇದರಲ್ಲಿ ಚಾರ್ಜ್ಗೆ ನೀವು ಕೂರಿಸ್ಕೊಂಡು ಚಾರ್ಜ್ ಮುಂಚೆ ಮಾಡಿ ಆನಂತರ ಫ್ರೆಂಡ್ಸ್ ಅದನ್ನು ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅದು ನಿಮಗೆ ಮೇಲ್ಗಡೆ ಸ್ಕ್ರೀನಲ್ಲಿ ತೋರಿಸ್ತೇನೆ ಯಾವ ರೀತಿ ಇರುತ್ತೆ ಅಂತ. ಜೊತೆಗೆ ಫ್ರೆಂಡ್ಸ್, ಮತ್ತು ಇದರಲ್ಲೇ ಐತಲ್ಲ ಫ್ರೆಂಡ್ಸ್, ಎರಡು ಟೈಪ್ ಇರುತ್ತೆ. ಅದೇನಂದ್ರೆ ಫ್ರೆಂಡ್ಸ್, ಫ್ರೆಂಡ್ಸ್ ಒಂದು ವಿತ್ ಮೈಕು ಮತ್ತೊಂದು ವಿತೌಟ್ ಮೈಕ್ ಇರುತ್ತೆ ಫ್ರೆಂಡ್ಸ್. ನೀವು ವಿತ್ ಮೈಕ್ ತೊಗೊಳ್ಳಿ, ಯಾಕಂದರೆ ಫ್ರೆಂಡ್ಸ್ ನೀವು ಯಾವ ಥರ ನಿಮಗೆ ಕಾಲ್ ಬಂದರೆ ಡೈರೆಕ್ಟಾಗಿ ನೀವು ರಿಸೀವ್ ಮಾಡಿ ಅಲ್ಲೇ ಮಾತಾಡ್ಬೋದು. ಅಥವಾ ಫ್ರೆಂಡ್ಸ್ ವಿತೌಟ್ ಮೈಕ್ ತೊಗೊಂಡ್ರೆ ಫ್ರೆಂಡ್ಸ್ ನಿಮಗೆ ಕಾಲ್ ಬಂದರೆ ಅದು ರಿಂಗ್ ಆಗುತ್ತೆ, ಆದರೆ ಫ್ರೆಂಡ್ಸ್ ನೀವು ರಿಸೀವ್ ಮಾಡಿದ್ರೂ ಅಲ್ಲಿ ಮಾತಾಡೋಕ್ಕಾಗಲ್ಲ. ಆನಂತರ ಫ್ರೆಂಡ್ಸ್ ಮತ್ತೆ ನೀವು ಡಿಸ್ಕನೆಕ್ಟ್ ಬ್ಲೂಟೂತನ್ನು ಡಿಸ್ಕನೆಕ್ಟ್ ಮಾಡಿ ಆನಂತರ ಫ್ರೆಂಡ್ಸ್ ಅದನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್ ಇದ್ರ ಜೊತೆಗೆ ಆಕ್ಸ್ ಕೇಬಲ್ಲು ಸಣ್ಣದಿರುತ್ತೆ ಫ್ರೆಂಡ್ಸ್, ನಿಮಗೆ ಬೇಕಾದ್ರೆ ದೊಡ್ಡದು ನೀವು ಒಳ್ಳೆ ಕ್ವಾಲಿಟಿ ತೊಗೋಬೋದು ಫ್ರೆಂಡ್ಸ್. ಇದು ಅಷ್ಟೇನೋ ಕ್ವಾಲಿಟಿ ಚೆನ್ನಾಗಿಲ್ಲ ಇದ್ರದ್ದು ಆಕ್ಸ್ ಕೇಬಲಿಂದು ಫ್ರೆಂಡ್ಸ್. ಈಗ ನಾನು ಮತ್ತೊಂದು ನಿಮಗೆ ತೋರಿಸ್ತೀನಿ, ಆ ಥರದ್ದು ಆಕ್ಸ್ ಕೇಬಲ್ ತೊಗೊಂಡ್ರೆ ನಿಮಗೆ ತುಂಬ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ಇದರ ಆಕ್ಸ್ ಕೇಬಲನ್ನು ನೀವು ತೊಗೊಳ್ಳಿ, ಯಾಕಂದ್ರೆ ಫ್ರೆಂಡ್ಸ್ ಇದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್. ಇದು ನಿಮಗೆ ಲೋಕಲ್ ಮಾರ್ಕೆಟಲ್ಲಿ 30-50 ರೂಪಾಯಿ ಒಳಗೆ ಸಿಗುತ್ತೆ ಫ್ರೆಂಡ್ಸ್. ಇದು ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಏನಾದ್ರು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.